மிஞ்சு மிஞ்சு சிரி மிஞ்சு இது தாடி போடுவா மிஞ்சு ஒள மிஞ்சு மிஞ்சு சுழி மிஞ்சு இது வேட்டையாடுவா மிஞ்சு நமஸ்கார சார் ಬನ್ನಿ ಸರ್ ಹೆಂಗ್ ಪಣಿಯವ್ರೆ ಕೂತ್ಕೊಳ್ಳಿ ಪರವಾಗಿಲ್ಲ ಅಯ್ಯೋ ಕೂತ್ಕೊಳ್ಳ್ರಿ ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿದೆ ಹೇಳಿ ಯಾಕೆ ಡಲ್ ಆಗಿದ್ದೀರಲ್ಲ ಹಾಗೇನಿಲ್ಲ ಸರ್ ನಾನು ಮಾಮೂಲಾಗಿಯೇ ಇದ್ದೀನಿ ನನಗೆ ನೀವು ಯಾವಾಗಲೂ ಡಲ್ ಆಗೇ ಕಾಣಿಸ್ತಾ ಇರ್ತೀರ ನಿಮ್ಮ ಮುಖದಲ್ಲಿ ನಗುನೆ ನೋಡಿಲ್ಲ ನಾನು ಸರಿ ಅವ್ರು ಏನಂತಾರೆ ಅವಳೇನಂತಾಳೆ ಸರ್ ಮನೆಯಲ್ಲಿದ್ದಾಳೆ ಹೇಗೆ ನಡೀತಾ ಇದೆ ಮದುವೆ ತಯಾರಿ ನಮ್ಮದೇನಿರುತ್ತೆ ಸರ್ ತಯಾರಿ ನಿಮಗೆ ಗೊತ್ತಲ್ಲ ಎಲ್ಲ ತಯಾರಿನೂ ಅವರೇ ಮಾಡ್ತಾ ಇದ್ದಾರೆ ಅವರ ಯೋಗ್ಯತೆಗೆ ತಕ್ಕ ಹಾಗೆ ಮದುವೆ ಮಾಡ್ಕೊಡೋ ಯೋಗ್ಯತೆ ನನಗಿಲ್ಲ ಹಾಗಾಗಿ ಎಲ್ಲ ಅರೇಂಜ್ಮೆಂಟ್ಸ್ನೂ ಅವರೇ ಮಾಡ್ತಾ ಇದ್ದಾರೆ ಏನೋ ನಮ್ಮ ಮನೆಯಲ್ಲಿ ಸಂಪ್ರದಾಯಕ್ಕೆ ಬೇಕಾದ ಸಣ್ಣ ಪುಟ್ಟ ತಯಾರಿನ ನಾವು ಮಾಡ್ತಾ ಇದ್ದೀವಿ ಸರಿಯವರ ಮದುವೆ ಆದ್ಮೇಲೆ ನಿಮಗೆ ಯಾವ ತೊಂದರೆನೂ ಇರಲ್ಲ ಬಿಡಿ ನಿಮ್ಮ ಮಗಳು ಸರಿಯವರು ಶಂಕರದಾಸ್ ಅವರ ಮನೆಗೆ ಹಿರಿ ಸೊಸೆ ಆಗ್ತಾಳೆ ನಾಳೆ ದಾಸ್ ಅಂಡ್ ದಾಸ್ ಕಂಪನಿಗೆ ಮಹಾರಾಣಿ ಅಂಥದ್ರಲ್ಲಿ ನೀವ್ಯಾಕೆ ಕಷ್ಟಪಡಬೇಕು ಸರಿಯೋ ನೆಮ್ಮದಿಯಾಗಿ ಬದುಕಿದ್ರೆ ನಮಗೆ ಅಷ್ಟು ಸಾಕು ಸರ್ ಅದು ಬಿಟ್ಟು ಅವಳಿಂದ ನಾವು ಬೇರೆ ಇನ್ನೇನನ್ನು ನಿರೀಕ್ಷೆ ಮಾಡಲ್ಲ ಗೊತ್ತು ನೀವು ಬೇಡ ಅಂತೀರಾ ಆದರೆ ಜಗದೀಶ್ ಅವರು ಬಿಡಬೇಕಲ್ಲ ಮೊದಲೇ ಅವರದು ಕಷ್ಟ ಅಂದರೆ ಕರಗೋ ಮನಸ್ಸು ಲಕ್ಷ ಅಂದರೆ ಅಲಕ್ಷ ಅವರಿಗೆ ಗಜೇಂದ್ರನಿಂದ ಸರಿಯವರಿಗೆ ಡಿವೋರ್ಸ್ ಕೊಡಿಸೋಕೆ 5 ಲಕ್ಷ ಕೊಟ್ಟಿದ್ದಾರೆ ಜಗದೀಶ್ ನಿಜ ಹೇಳಬೇಕು ಅಂದರೆ ನಾನು ವರದಕ್ಷಿಣೆ ಅಂತ ಏನೂ ತಗೊಂಡಿಲ್ಲ ಯಾಕೆ ಸರ್ ಹಂಗೆ ಪಣಿಯವರೇ ನಾನೇನಾದ್ರೂ ತಪ್ಪಾಗಿ ಮಾತಾಡಿದ್ದ ಹೋಗಲಿ ಬಿಡಿ ನಾನು ನಿಮ್ಮನ್ನು ಕರೆದಿದ್ದು ಬೇರೆ ವಿಚಾರ ಮಾತಾಡೋಕೆ ಹೇಳಿ ಸರ್ ನಮ್ಮ ಮಾವ ಅವ್ರದ್ದು ಲ್ಯಾಂಡ್ ಇತ್ತಲ್ಲ ಕಾರವಾರದ ಹತ್ರ ಗೊತ್ತು ಸರ್ ಮೂಲತಃ ಶಂಕರ್ ದಾಸು ಅದೇ ಊರಿನವರು ಹಾಂ ಅಲ್ಲಿ ಅವ್ರದ್ದು ಪಿತ್ರಾರ್ಜಿತ ಆಸ್ತಿ ಇದೆಯಲ್ಲ ಅದನ್ನು ಅವರು ಮಾರಾಟ ಮಾಡ್ತಾ ಇದ್ದಾರೆ 13 ಕೋಟಿಗೆ ಆ ದುಡ್ಡಿನಲ್ಲಿ ನಮ್ಮ ಕ್ಲೈಂಟ್ಸು 6 ಕೋಟಿನ ಬ್ಲ್ಯಾಕಲ್ಲಿ ಕೊಡ್ತಾ ಇದ್ದಾರೆ 6 ಕೋಟಿ ಬ್ಲ್ಯಾಕ್ ಮನಿನ ಹೌದು ಕೋಟಿ ಕೋಟಿ ಹಣ ಅಂದರೆ ಎಲ್ಲ ವೈಟ್ನಲ್ಲಿ ಕೊಡೋದು ಅವ್ರಿಗೂ ಪ್ರಾಬ್ಲಮ್ ಆಗ್ಬೋದು ಎಲ್ಲ ವೈಟ್ನಲ್ಲಿ ಕೊಡೋರು ನಮಗೂ ಸಿಗೋದು ಕಷ್ಟ ಅದಕ್ಕೆ 6 ಕೋಟಿನ ಬ್ಲ್ಯಾಕಲ್ಲಿ ತಗೊಳ್ತಾ ಇದ್ದೀವಿ ಶಂಕರದಾಸ್ ಅವರು ಅವರು ಒಪ್ಪಿದ್ದಾರೆ ಮಾರಾಟ ಮಾಡೋಕ್ಕೆ ಆದರೆ 6 ಕೋಟಿ ಬ್ಲ್ಯಾಕ್ ಮನಿನ ಮನೆಯಲ್ಲಿ ಇಡೋಕ್ಕಾಗಲ್ಲ ನೋಡಿ ಅದಕ್ಕೆ ಆ ಹಣದ ಜವಾಬ್ದಾರಿನ ನಿಮ್ಗೆ ವಹಿಸ್ಲಿಕ್ಕೆ ಹೇಳಿದ್ದಾರೆ ಶಂಕರದಾಸ್ ಅವರು ಅಷ್ಟು ಹಣನ ನಾನು ಎಲ್ಲಿಟ್ಕೊಳ್ಳಿ ಸರ್ ಎಲ್ಲಿ ಅಂದರೆ ನಿಮ್ಮ ಮನೆಯಲ್ಲಿ ಗಾಬರಿ ಆಗಬೇಡಿ ಸರ್ ಹಂಗಪಾಣಿಯವ್ರೆ ಆ ಹಣನ ಕಾರವಾರದಲ್ಲಿರೋ ದೇವಸಂದ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಇಡಬೇಕು ಬೇನಾಮಿ ಅಕೌಂಟ್ನಲ್ಲಿ ಈ ಕೆಲಸನ ಬೇರೆ ಯಾರೋ ಮಾಡೋಕ್ಕಾಗಲ್ಲ ನೋಡಿ ಅದಕ್ಕೆ ಈ ಜವಾಬ್ದಾರಿನ ಶಂಕರದಾಸ್ ಅವರು ನಿಮಗೆ ಒಪ್ಪಿಸಿದ್ದಾರೆ ನಿಮ್ಮ ಬಗ್ಗೆ ತುಂಬ ವಿಶ್ವಾಸ ಅವರಿಗೆ ಯಾಕೆ ಸರ್ ಹಂಗಪಾಣಿಯವ್ರೆ ಏನು ಮಾತಾಡದೆ ಕೂತ್ಬಿಟ್ರಿ ಈ ಬ್ಲ್ಯಾಕ್ ಮನಿ ವ್ಯವಹಾರ ಬೇಕಾಗಿರಲಿಲ್ಲ ಅನ್ಸುತ್ತೆ ಬ್ಲ್ಯಾಕ್ ಬೇಡ ಅಂದರೆ ಅಷ್ಟು ರೇಟ್ಗೆ ಯಾರು ಕೊಂಡ್ಕೊಳ್ತಾರೆ ಹೇಳಿ ಇಷ್ಟಕ್ಕೂ ಇದೇನು ಹೊಸದಲ್ವಲ್ಲ ಈ ಹಿಂದೆ ಎಷ್ಟೋ ಕೇಸ್ಗಳಲ್ಲಿ ಈ ಥರದ ಬ್ಲ್ಯಾಕ್ ಹಣನ ನೀವೇ ಬ್ಯಾಂಕ್ನಲ್ಲಿ ಇಟ್ಟಿದ್ದೀರಿ ತಾನೆ ಇರ್ಬೋದು ಸರ್ ಆದರೆ ಇಷ್ಟು ದೊಡ್ಡ ಅಮೌಂಟ್ ಅಂದರೆ ಯಾಕೋ ಭಯ ಆಗುತ್ತೆ ಇದರಲ್ಲಿ ಭಯ ಪಡುವಂಥದ್ದೇನಿದೆ ಸರ್ ಹಂಗಪಾಣಿಯವರೇ ಅಷ್ಟಕ್ಕೂ ಈ ಹಣನ ನೀವೇ ನಿಮ್ಮ ಹೆಸರಿನಲ್ಲಿ ಇಡ್ತಿಲ್ವಲ್ಲ ಯಾವುದೋ ಬೇನಾಮಿ ಹೆಸರಿನಲ್ಲಿ ಇಡ್ತಿದ್ದೀರಿ ತಾನೆ ಸ್ವಲ್ಪ ರಿಸ್ಕ್ ತಗೋಬೇಕು ಈ ಹಣ ಇವತ್ತಲ್ಲ ನಾಳೆ ನಿಮ್ಮ ಮಗಳಿಗೆ ಸೇರುತ್ತೆ ಐ ಮೀನ್ ಸರಿಯೋರು ಜಗದೀಶನ ಮದುವೆ ಆದರೆ
ಈ ಹಣ ಅನುಭವಿಸೋರು ಸರಿಯವರೇ ತಾನೆ? ಹೋಗ್ಲಿ ಬಿಡಿ, ಶಂಕರ್ ದಾಸ್ ಅವರು ಈ ಹಣದ ಜವಾಬ್ದಾರಿಯನ್ನು ನಿಮಗೆ ವಹಿಸ್ಲಿಕ್ಕೆ ಹೇಳಿದ್ದಾರೆ. ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ. ನಿಮಗೆ ಈ ಜವಾಬ್ದಾರಿ ವಹಿಸ್ಕೊಳ್ಳೋಕ್ಕಾಗಲ್ಲ ಅಂದರೆ ನಾನು ಅವ್ರಿಗೆ ಹೇಳ್ತೀನಿ, ಬೇರೆ ಏನಾದರೂ ವ್ಯವಸ್ಥೆ ಮಾಡ್ತಾರೆ. ಬೇಡ ಸರ್, ನಾನೇ ಆ ಹಣ ತೊಗೊಂಡೋಗಿ ಬ್ಯಾಂಕಲ್ಲಿ ಇಡ್ತೀನಿ. ತೊಗೊಂಡೋಗೋದೇನು ಬೇಕಾಗಿಲ್ಲ. ಈ ಲ್ಯಾಂಡ್ನ ಪರ್ಚೇಸ್ ಮಾಡೋರು ಮಂಗಳೂರಿನವರು, ರಾಕೇಶ್ ಶೆಟ್ಟಿ ಅಂತ. ಅವ್ರ ಅಕೌಂಟು ಅದೇ ಬ್ಯಾಂಕ್ನಲ್ಲಿದೆ. ನೀವು ಹೇಳೋ ಬೇನಾಮಿ ಅಕೌಂಟ್ಗೆ ಅಮೌಂಟ್ನ ಟ್ರಾನ್ಸ್ಫರ್ ಮಾಡ್ತಾರೆ. ನೀವು ಅವ್ರ ಜೊತೆಗೆ ಹೋಗಿ ಎಲ್ಲ ವ್ಯವಸ್ಥಿತವಾಗಿ ಮುಗಿಸ್ಕೊಂಬರ್ಬೇಕು ಅಷ್ಟೆ. ಸರಿ ಸರ್. ಹಲೋ, ನಾನು ಒಳಗಡೆ ಬರ್ಬೋದಾ ಡಾಕ್ಟರ್? ಓ ಬನ್ನಿ ಅಭಿಷೇಕ್, ಬನ್ನಿ ಕೂತ್ಕೊಳ್ಳಿ. ಸೊ ಹೌ ಆರ್ ಯು ಫೀಲಿಂಗ್ ಟುಡೇ? ಮನಸ್ಸು ತುಂಬ ಹಗುರವಾಗಿದೆ ಅನ್ನಿಸ್ತಾ ಇದೆ, ಏನೋ ಒಂಥರ ರಿಲೀಫು. ವೆರಿ ಗುಡ್. ಮನಸ್ಸು ಗೊಂದಲಗಳು ಗೂಡಾದಾಗ ಯಾವುದೋ ಬಂಧನದಲ್ಲಿದ್ದಾಗ ಅನ್ಸುತ್ತೆ, ಹಾಗೆ ಆ ಗೊಂದಲ ದೂರ ಆದಾಗ ಮನಸ್ಸು ಕೂಡ ಹಗುರ ಆಗತ್ತೆ. ಈಗಲೂ ರಾತ್ರಿ ಕೆಟ್ಟ ಕನ್ಸು ಬೀಳತ್ತಾ? ಇಲ್ಲ ಡಾಕ್ಟರ್. ನೀವು ಮೆಂಟಲಿ ತುಂಬ ಡಿಸ್ಟರ್ಬ್ ಆಗಿದ್ರಿ, ಅದಕ್ಕೆ ನಿಮಗೆ ಕೆಟ್ಟ ಕನ್ಸುಗಳು ಬೀಳ್ತಾ ಇತ್ತು. ನನಗೇನಾಗಿತ್ತು ಡಾಕ್ಟರ್? ನಾನು ಅವತ್ತೇ ನಿಮ್ಗೆ ಹೇಳಿದ್ದೆ, ನಿಮಗೆ ಸೋಮ್ನಾಬ್ಲಿಸಮ್ ಅನ್ನೋ ಡಿಸಾರ್ಡರ್, ಅಂದರೆ ನಿದ್ದೆಯಲ್ಲಿ ನಡೆಯೋ ಡಿಸಾರ್ಡರ್ ಇದೆ ಅಂತ. ಇದು ಯಾಕೆ ಬಂತು ಅಂತ ತಿಳ್ಕೊಳ್ಳೋದಕ್ಕೆ ನಿಮ್ಮ ಮೇಲೆ ನಾರ್ಕೋ ಅನಾಲಿಸಿಸ್ ಮಾಡಿದೆ. ಇದರಿಂದ ನಿಮ್ಮ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸುಲಭ ಆಯಿತು. ನಾನು ಏನು ಹೇಳಿದೆ ಡಾಕ್ಟರ್? ನಾನು ಏನು ಹೇಳಿದೆ ಅಂತ ನನಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ನೀವು ನಿಮ್ಮ ಬಾಲ್ಯದ ಬಗ್ಗೆ ಎಲ್ಲ ಮಾತಾಡಿದ್ರಿ, ಹಾಗೆ ಹೇಳ್ತಾ ಹೇಳ್ತಾ ಒಂದು ಕೊಲೆ ವಿಚಾರ ಹೇಳಿದ್ರಿ. ಕೊಲೆ ಬಗ್ಗೆ ಹೇಳ್ದ? ಹ್ಞೂ, ಮಹೇಶ್ ಅನ್ನೋರ್ನ ನೀವು ಕೊಲೆ ಮಾಡಿದ್ದೀರ. ಹೇಳಿ ಅಭಿಷೇಕ್, ನೀವು ಕೊಲೆ ಮಾಡಿದ್ದೀರ ತಾನೆ? ಅದು ಅದಾಗಿದ್ದು ನಾನು ತುಂಬಾ ಚಿಕ್ಕವನಾಗಿದ್ದಾಗ. ನಾನು ಬೇಕು ಅಂತ ಮಾಡಿಲ್ಲ, ಅವನನ್ನ ಸಾಯಿಸೋದು ನನ್ನ ಉದ್ದೇಶ ಆಗಿರಲಿಲ್ಲ. ಏನೋ ಕೋಪದಲ್ಲಿ ಅದು ಮಾಡ್ಬಿಟ್ಟೆ ಅಷ್ಟೇ. ಅಭಿಷೇಕ್, ಡೋಂಟ್ ಗೆಟ್ ಎಕ್ಸೈಟೆಡ್, ಕಾಮ್ ಡೌನ್. ನೀವು ಕೊಲೆ ಉದ್ದೇಶಪೂರ್ವಕವಾಗಿ ಮಾಡಿದ್ದೀರೋ ಬಿಟ್ಟಿದ್ದೀರೋ, ಆದರೆ ಅದು ನಿಮ್ಮ ಮನಸ್ಸಿನಲ್ಲಿ ಹಾಗೆ ಉಳಿದ್ಬಿಟ್ಟಿದೆ. ಅದರಿಂದ ಹೊರಗೆ ಬರೋಕ್ಕಾಗದೆ ಸೋಮ್ನಾಬ್ಲಿಸಮ್ಗೆ ಒಳಗಾಗಿದ್ದೀರಿ. ಹೇಳಿ ಅಭಿಷೇಕ್, ನೀವು ಕೊಲೆ ಯಾಕೆ ಮಾಡಿದ್ರಿ? ಅದು ಅಮ್ಮನ ಪ್ರೀತಿ ಪಡೆಯೋದಕ್ಕೆ. ಅಂದರೆ? ಅವನು ನನ್ನಿಂದ ನನ್ನಮ್ಮನ ಕಿತ್ಕೊಂಡ್ಬಿಟ್ಟ. ಅವನಿಂದಾಗಿ ಅಮ್ಮ ಡ್ಯಾಡಿ ಜೊತೆ ಜಗಳ ಆಡ್ಕೊಂಡು ಡಿವೋರ್ಸ್ ತಗೊಂಡು ಹೋದ್ರು ಅವನ ಜೊತೆ. ಕೋಪ ಬರೋದಿಲ್ವ ನನಗೆ? ನನ್ನಿಂದ ಅಮ್ಮನ್ನ ಡ್ಯಾಡಿನ ದೂರ ಮಾಡ್ಬಿಟ್ಟ. ಅಮ್ಮ ಯಾವಾಗಲೂ ಅವನ ಜೊತೆ ನಗ್ನಗ್ತಾ ಇರೋಳು. ಅವನು ನೋಡು, ನಿನ್ನ ತಾಯಿನ ನಿನ್ನಿಂದ ಹೇಗೆ ದೂರ ಮಾಡ್ಬಿಟ್ಟೆ ಅನ್ನೋ ಥರ ನೋಡೋನು. ಅವನ ನೋಟ ನನಗೆ ಎಲ್ಲಿಲ್ಲದ ರೋಷ ತರೋದು. ಆಗ ನನಗನ್ಸೋದು, ಇವನ್ ಸತ್ರ ಎಷ್ಟು ಚೆನ್ನಾಗಿರುತ್ತೆ, ಅಮ್ಮ ನಾನು ಇಬ್ಬರೇ ಇರ್ತೀವಿ, ಆಗ ಅಮ್ಮನ ಪ್ರೀತಿಯೆಲ್ಲ ನಾನೊಬ್ಬನಿಗೆ ಸಿಗುತ್ತೆ ಅಂತ. ಈ ಭಾವನೆ ದಿನೇ ದಿನೇ ನನ್ನಲ್ಲಿ ಹೆಚ್ಚಾಗಿ ಈ ಕೊಲೆ ನನಗೆ ಗೊತ್ತಿಲ್ಲದೆ ನಡೆದು ಹೋಯ್ತು. ಆಮೇಲೆ ಏನಾಯ್ತು? ಆಮೇಲೆ ಈ ಕೇಸ್ನ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡಿದ್ರು, ಆದರೆ ಅವ್ರಿಗೆ ಯಾವ ಎವಿಡೆನ್ಸು ಸಿಗಲಿಲ್ಲ. ಅವನು ಕುಡ್ದಿದ್ದಾಗ ಮೇಲಿಂದ ಬಿದ್ದಿದ್ರಿಂದ ಇದೊಂದು ಆಕ್ಸಿಡೆಂಟ್ ಅಂತ ಕನ್ಸಿಡರ್ ಮಾಡಿ ಕೇಸನ್ನು ಕ್ಲೋಸ್ ಮಾಡಿಬಿಟ್ರು. ಓಕೆ, ಕೂತ್ಕೊಳ್ಳಿ. ರಿಲ್ಯಾಕ್ಸ್, ತಗೊಳ್ಳಿ. ನಾಳೆ ನಿಮ್ಮ ಆಕ್ಸಿಡೆಂಟ್ ಕೇಸ್ನ ಎವಿಡೆನ್ಸ್ ಕೋರ್ಟ್ಗೆ ನಿಮ್ಮ ರಿಪೋರ್ಟ್ ಕೊಡಬೇಕು. ಸೊ
ವಿಲ್ ಮೀಟ್ ಟುಮಾರೋ ಇನ್ ದ ಕೋರ್ಟ್ ಡಾಕ್ಟರ್ ನಾನು ಕೊಲೆ ಮಾಡಿದ್ದನ್ನ ನಾಳೆ ನಾಳೆ ಕೋರ್ಟ್ ನಲ್ಲಿ ಹೇಳ್ಬಿಡ್ತೀರಾ ಕೋರ್ಟ್ ನಲ್ಲಿ ಯಾವುದನ್ನ ಹೇಳಬೇಕು ಯಾವುದನ್ನ ಬಿಡಬೇಕು ಅಂತ ನನಗೆ ಗೊತ್ತು ಆ ವಿಷಯ ನನಗೆ ಬಿಟ್ಟಿದ್ದು ನಾನು ನನ್ನ ಡ್ಯೂಟಿ ಮಾಡ್ತೀನಿ ಸಾರಿ ಇವತ್ತು ಲೇಟ್ ಆಯ್ತು ನಾನು ನಿಮಗೆ ಆವತ್ತೇ ಹೇಳಲಿಲ್ವಾ ನಿಮಗೋಸ್ಕರ ಕಾಯೋ ಕೆಲಸ ಇದ್ದಿದೆ ಅಂತ ನಾನೇನ್ ಬೇಕು ಅಂತ ಲೇಟ್ ಮಾಡಲಿಲ್ಲ ತಮಾಷೆಗೆ ಹೇಳಿದೆ ಕೂತ್ಕೊಳ್ಳಿ ಹೇಗಿತ್ತು ನಿನ್ನ ಶಾಪಿಂಗ್ ಚೆನ್ನಾಗಿತ್ತು ಸರ್ ನಾನು ಬೇಡ ಬೇಡ ಅಂದ್ರೋ ನಿಮ್ಮ ತಾಯಿ ನನಗೆ ಆರು ರೇಷ್ಮೆ ಸೀರೆ ಕೊಡ್ಸಿದ್ರು ಮನೆ ಮೊದಲನೇ ಸೊಸೆ ಅವರಿಗೂ ಆಸೆ ಇರುತ್ತಲ್ವಾ ಪಾಪ ಆದ್ರೆ ನಮ್ಮಂಥವ್ರು ಮಾಡೋ ಶಾಪಿಂಗು ನೀವುಗಳು ಮಾಡೋ ಶಾಪಿಂಗು ತುಂಬ ವ್ಯತ್ಯಾಸ ಇರುತ್ತೆ ನಾವು ಎಲ್ಲಿ ಹೋದರೂ ಎಲ್ಲಿ ಕಡಿಮೆ ಬೆಲೆ ಇರುತ್ತೆ ಅಂತ ನೋಡ್ತಿರ್ತೀವಿ ನಿಮ್ಮನೆಯವ್ರು ಹಾಗಲ್ಲ ಆ ಸೀರೆ ಅಂಗಡಿಗಳನ್ನೆಲ್ಲ ನಾನು ನೋಡೇ ಇರಲಿಲ್ಲ ಇದೆಲ್ಲ ನನ್ನ ಯೋಗ್ಯತೆಗೆ ಮೀರಿದ್ದು ಅನ್ನಿಸ್ಬಿಡ್ತು ನನಗೆ ನಿಮ್ಮ ಮನೆಯವರೆಲ್ಲ ತುಂಬ ಒಳ್ಳೆಯವರು ಆದರೆ ರಾಜೀವ್ ಅವರನ್ನು ಕಂಡ್ರೆ ಭಯ ನನಗೆ ಮದುವೆ ಆದಮೇಲೆ ಪ್ರತಿದಿನ ಅವರನ್ನು ಹೇಗೆ ಫೇಸ್ ಮಾಡೋದು ಅಂತ ಭಯ ಆಗುತ್ತೆ ಒಂದೊಂದ್ಸಲ ಯಾಕೆ ಅಷ್ಟು ಭಯ ಪಡ್ತೀರಾ ರಾಜೀವ್ ಏನು ಹುಲಿನ ಆಫೀಸ್ ವಿಷಯದಲ್ಲಿ ಅವ್ರು ಸ್ಟ್ರಿಕ್ಟು ಅಷ್ಟೇ ಪರ್ಸ್ನಲಿ ನೀವು ಅಂದರೆ ಅವ್ರಿಗೂ ಇಷ್ಟ ಇನ್ಫ್ಯಾಕ್ಟ್ ನಮ್ಮ ಮದುವೆ ಜವಾಬ್ದಾರಿ ಎಲ್ಲ ಅವರೇ ತಗೊಂಡಿರೋದು ಡೋಂಟ್ ವರಿ ಮತ್ತೆ ಹೇಗೆ ನಡೀತಿದೆ ಆಫೀಸ್ ಕೆಲಸ ಎಲ್ಲ ಏನೂ ನಡೀತಿಲ್ಲ ಎಲ್ಲ ಕುಂಟ್ತಾ ಇದೆ ಯಾಕೆ ಯಾವ ಫೈಲ್ ತೆಗೆದ್ರೂ ಸರಿಯ ಮುಖನೇ ಕಾಣಿಸುತ್ತೆ ಏನು ಮಾಡೋದು ಯಾರೋ ನಮ್ಮನ್ನು ಪ್ರೀತಿಸ್ತಿದ್ದಾರೆ ಅನ್ನೋ ಭಾವ ಇಷ್ಟೊಂದು ಸಂತೋಷ ಕೊಡುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಯಾಕೆಂದರೆ ನಮ್ಮನ್ನು ಎಷ್ಟು ಜಾಸ್ತಿ ಪ್ರೀತಿಸೋರಿದ್ದಾರೆ ಅನ್ನೋದ್ರ ಮೇಲೆ ನಾವು ನಮ್ಮ ಬದುಕಿನ ಮೌಲ್ಯವನ್ನು ಕಂಡುಕೋತೀವಿ ಕಾಲೇಜ್ ಡೇಸ್ನಲ್ಲಿ ಓದು ಬಿಸ್ನೆಸ್ ಆಫೀಸ್ ಫೈಲ್ಸ್ ಗುಣಾಕಾರ ಭಾಗಾಕಾರ ನವಿರಾದ ಭಾವನೆಗಳಿಗೆ ಅವಕಾಶವೇ ಇರಲಿಲ್ಲ ಆಫೀಸ್ ಕೆಲಸದಲ್ಲಿ ಮೊನಾಟನೆ ಶುರುವಾದಾಗೆಲ್ಲ ಮನಸ್ಸು ಜಿಟಿಗಟ್ಟಿದಾಗಲೆಲ್ಲ ಲಿಟ್ರೇಚರ್ ಓದ್ತಿದ್ದೆ ಮನಸ್ಸಿಗೆ ಬಂದಿದ್ದು ಗೀಚ್ತಿದ್ದೆ ಈ ನಡುವೆ ಆ ಅಭ್ಯಾಸನೂ ಬಿಟ್ಟು ಹೋಗಿತ್ತು ಸರಿಯೋ ನೀವು ನನ್ನ ಜೀವನದಲ್ಲಿ ಬಂದಮೇಲೆ ಎಲ್ಲದಕ್ಕೂ ಹೊಸ ಜೀವ ಬಂದ ಹಾಗೆ ಅನಿಸ್ತಿದೆ ನಾವಿಬ್ಬರು ಮದುವೆ ಆಗ್ತಿದ್ದೀವಿ ಅನ್ನೋ ಭಾವನೆಯಲ್ಲಿ ಯಾವುದೋ ಹೊಸ ಮಿಂಚು ಮೂಡ್ದ ಹಾಗೆ ಅನಿಸುತ್ತೆ ನಿಮ್ಗೆ ಹಾಗನ್ಸಿಲ್ವಾ ಅನ್ಸುತ್ತೆ ಗಜೇಂದ್ರನ ಮದುವೆ ಆದಮೇಲೆ ಯಾಕಾದರೂ ಹೆಣ್ಮಕ್ಳು ಮದುವೆ ಅಂತ ಸಂಭ್ರಮ ಪಡ್ತಾರೋ ಅಂತ ನಂಗೆ ಅರ್ಥನೇ ಆಗ್ತಿರಲಿಲ್ಲ ಯಾಕೆ ಅಂದರೆ ನಾನು ಯಾವತ್ತೂ ಆ ಥರ ಸಂಭ್ರಮ ಪಟ್ಟೋಳಲ್ಲ ಮದುವೆ ಅನ್ನೋ ಸಂಭ್ರಮ ಕೊಡೋ ಸುಖಾನ ಪ್ರತಿ ನಿಮಿಷ ಈಗ ಅನುಭವಿಸ್ತಿದ್ದೀನಿ ನಾನು ನಿಮ್ಮನ್ನು ಮದುವೆ ಆಗೋಕೆ ಒಪ್ಕೊಳ್ಳದೆ ಹೋಗಿದ್ದಿದ್ರೆ ನನ್ನ ಜೀವನದಲ್ಲಿ ಅಮೂಲ್ಯವಾದದ್ದನ್ನು ಕಳ್ಕೊತಿದ್ದೆ ನಾನು ಅಷ್ಟೇ ಬೇರೆ ಯಾರನ್ನಾದರೂ ಮದುವೆ ಆಗಿದರೆ ಸರಿಯೋ ಅನ್ನೋ ಅಮೂಲ್ಯವಾದ ಸಂಗಾತಿನ ಕಳ್ಕೊತಿದ್ದೆ ಕಾತ್ಯಾಯಿನಿ ಹೇಳ್ತಿದ್ಲು ಇತ್ತೀಚೆಗೆ ನೀನೇನು ಬರೀತಾ ಇಲ್ಲ ಮದುವೆ ಆಗು ತುಂಬ ಬರಿಬೋದು ಅಂತ ಅವಳು ಮಾತು ಈಗ ನಿಜ ಅನ್ನಿಸ್ತಿದೆ ಏನೇನೋ ಬರೆಯೋ ಮನಸ್ಸಾಗತ್ತೆ ಯಾವ್ಯಾವುದೋ ಸಾಲುಗಳು ಹೊಳೆಯುತ್ತೆ ನಮ್ಮಿಬ್ಬರು ಮದುವೆ ಆಗೋ ತನಕ ನಾನು ಬರೆಯೋ ಕವನಗಳನ್ನೆಲ್ಲ ಒಟ್ಟು ಮಾಡಿ ಪ್ರಿಂಟ್ ಮಾಡಿಸಿ ಮದುವೆ ದಿನ ಕವನ ಸಂಕಲನ ಬಿಡುಗಡೆ ಮಾಡಿಸೋಣ ಅಂತಿದ್ದೀನಿ ಹಾಗೆ ಮಾಡಿದ್ರೆ ನಿಮ್ಮ ತಂದೆ ನನ್ನನ್ನು ಮನೆಗೆ ಸೇರಿಸಲ್ಲ ನನ್ನ ಮಗ ಆಫೀಸ್ ಕೆಲಸ ಬಿಟ್ಟು ಕವನ ಬರ್ಕೊಂಡು ಕೂತಿರೋ ಹಾಗೆ ಮಾಡಿದ್ಯಾ ಅಂತ ಮೊದಲು ಆಫೀಸ್ ಕೆಲಸದ ಕಡೆ ಗಮನ ಕೊಡಿ ಕಾಡಬೇಡ ಬಿಟ್ಟು ಬಿಡು ಗೆಳತಿ ನನ್ನ ಮನಸ್ಸನ್ನು ನೀನೇ ಆವರಿಸಿದ್ದೀಯಾ ಹೇಗೆ ಮಾಡಲಿ ನನ್ನ ಆಫೀಸಿನ ಕೆಲಸಗಳನ್ನು
ಹೊರಡೋಣ. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯ, ಬೆಳಕಿನಲ್ಲೂ ದೂರ ನಿಂತು ನೆರಳ ಕಂಡೆಯಾ.